ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇನ್ನೂ ಕೂಡ ಮುಗಿತಾ ಇಲ್ಲ. ರೇಣುಕಾಸ್ವಾಮಿ ಹತ್ಯಾ ಕೇಸ್ನ ತನಿಖೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆ ಇನ್ನೂ ಮುಗ್ದಿಲ್ಲ. ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಈಗ ಹೊಸ ಅಸ್ತ್ರವನ್ನ ಹೂಡೋದಕ್ಕೆ ಮುಂದಾಗಿದ್ದಾರೆ. ತ್ವರಿತವಾಗಿ ವಿಚಾರಣೆಯನ್ನ ಮುಗಿಸಿ ಶಿಕ್ಷೆ ಕೊಡಿಸೋದಕ್ಕೆ ಈಗ ಪ್ರಯತ್ನಿಸ್ತಾ ಇದ್ದಾರೆ ಪೊಲೀಸರು. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಅನ್ನ ರಚಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಪೊಲೀಸರು ಮನವಿ ಮಾಡ್ಕೊಂಡಿದ್ದಾರೆ. ಈ ತಿಂಗಳ ಅಂತ್ಯದೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಸ್ಪೆಷಲ್ ಕೋರ್ಟ್ ಸ್ಥಾಪಿಸುವ ಸಾಧ್ಯತೆ ಇದೆ. ಕೆಲವೇ ದಿನಗಳಲ್ಲಿ ಈ ಕುರಿತು ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ಅಥವಾ ಈ ತಿಂಗಳ ಅಂತ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಖಾಕಿ ಸಿದ್ಧತೆಯನ್ನ ನಡ್ಕೊಂಡಿದೆ. ಯಾವುದೇ ಒಂದು ಪ್ರಕರಣದ ಮೂರು ತಿಂಗಳ ಅವಧಿಯ ಒಳಗೆ ಮೂರು ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಅದೇ ರೀತಿ ಈಗ ಆಲ್ರೆಡಿ ಸಮಯ ಆಗಿದೆ, ಘಟನೆ ನಡೆದು, ಹಾಗಾಗಿ ಈ ತಿಂಗಳ ಅಂತ್ಯದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಖಾಕಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸ್ವಾಮಿ ಹತ್ಯೆ ಏನ್ ನಡೆದಿತ್ತು, ಆ ಹತ್ಯೆಯ ತನಿಖೆ ಅಂದ್ರೆ ಆ ಪ್ರಕರಣದ ತನಿಖೆ ಇನ್ನು ಕೂಡ ಮುಗಿದಿಲ್ಲ. ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಹೊಸದೊಂದು ಅಸ್ತ್ರವನ್ನ ಹೂಡೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಮುಂದಾಗ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರಣೆಯನ್ನ ತ್ವರಿತವಾಗಿ ಮುಗಿಸಿ ಶಿಕ್ಷೆ ಕೊಡಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ಕರೆಸ್ಪಾಂಡೆಂಟ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ನ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ವಿಚಾರ ಏನಿತ್ತು, ಈಗ ಪೊಲೀಸರು ಸ್ಪೆಷಲ್ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ, ಸ್ಪೆಷಲ್ ಕೋರ್ಟ್ ಮಾಡ್ತಾರಾ, ಸ್ಪೆಷಲ್ ಕೋರ್ಟ್ ಮಾಡಿದ್ರೆ ಶಿಕ್ಷೆ ಎಷ್ಟು ವೇಗವಾಗಿ ಪ್ರಕಟ ಆಗುತ್ತೆ, ಏನು ಎತ್ತ? ಹೌದು ಸಿಂಧೂರ್, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಈ ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳಿ ಕೂಡ ಫಾಸ್ಟ್ಯಾಕ್ ಅಥವಾ ಒಂದು ವಿಶೇಷ ಕೋರ್ಟನ್ನು ಸ್ಥಾಪನೆಗೆ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಈಗ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಪೊಲೀಸರು ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡ್ತಾರೆ ಮುಂದಿನ ಒಂದು ವಾರದೊಳಗಡೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತೊಮ್ಮೆ ಒಂದು ಲಿಖಿತ ರೂಪದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳುವಂಥದ್ದು. ಈ ನೆಲೆಯಲ್ಲಿ ಈ ಒಂದು ಫಾಸ್ಟ್ ಟ್ರ್ಯಾಕ್ ಅಥವಾ ಸ್ಪೆಷಲ್ ಕೋರ್ಟ್ ಅಂತ ಏನೇ ಒಂದು ಸ್ಥಾಪನೆ ಆದರೆ ಆದಷ್ಟು ಬೇಗ ಈ ಒಂದು ಪ್ರಕರಣ ಕೂಡ ಇತ್ಯರ್ಥ ಆಗುತ್ತೆ. ಹಾಗಾಗಿ ನಾರ್ಮಲ್ ಆಗಿ ಏನು ಒಂದು ಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ವ್ಯಾಜ್ಯ ಏನಿದೆ ಇದಕ್ಕೆ ತೆಗೆದುಕೊಂಡು ಹೋದರೆ ಸಾಕಷ್ಟು ವರ್ಷಗಳ ಕಾಲ ಆಗಬಹುದು. ಆ ಹಿನ್ನೆಲೆಯಲ್ಲಿ ಈ ಕೋರ್ಟ್ನ ಕೂಡ ಹಳ್ಳ ಹಿಡಿಯುವ ಸಾಧ್ಯತೆಗಳಿರುತ್ತೆ. ಯಾಕಂತೇಳಿದ್ರೆ ಪ್ರಭಾವಿ ಆಗಿರೋದ್ರಿಂದಾಗಿ ಈ ಒಂದು ಆರೋಪದಲ್ಲಿ ಸಿಕ್ಕಿರುವಂತಹ ವ್ಯಕ್ತಿಗಳು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಒತ್ತಡವನ್ನು ಹಾಕ್ಬೋದು, ಮತ್ತು ಈ ಪ್ರಕರಣದಿಂದ ತಾವು ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಳ್ಬೋದು ಅಂತಹ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ರೀತಿ ಆಗಬಾರ್ದು ಅಂತೇಳಿದ್ರೆ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಆಗಬೇಕು, ಆರೋಪಿಗಳು ಶಿಕ್ಷೆಗೆ ಒಳಗಾಗಬೇಕು ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ ಅಥವಾ ವಿಶೇಷ ಕೋರ್ಟನ್ನು ರಚನೆ ಮಾಡಬೇಕು ಅಂತ ಹೇಳಿ ಕೂಡ ಮನವಿಗೆ ಮುಂದಾಗಿದ್ದಾರೆ. ಈಗ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಈ ಒಂದು ಫಾಸ್ಟ್ ಟ್ರ್ಯಾಕ್ ಅಥವಾ ವಿಶೇಷ ಕೋರ್ಟ್ ಸ್ಥಾಪನೆಯಾದರೆ ಒಂದು ವರ್ಷದ ಒಳಗಡೆಗಾಗಿ ಈ ಒಂದು ಪ್ರಕರಣ ಏನಿದೆ ಅದು ಇತ್ಯರ್ಥ ಆಗುವಂಥದ್ದು ಮತ್ತು ಆರೋಪಿಗಳಿಗೂ ಕೂಡ ಶಿಕ್ಷೆಯ ಪ್ರಮಾಣ ಕೂಡ ಆದಷ್ಟು ಬೇಗ ಪ್ರಕಟ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.